ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಮನಿ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಆಯ್ತಾ, ಸಬ್ಸ್ಕ್ರೈಬ್. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಕೆ ಎಸ್ ಆಕಾಂಕ್ಷಿಗಳು ಯಾವ್ದು ಇರಿದ್ರೆ, ಕೆ ಎಸ್ ಎಕ್ಸಾಮ್ ಯಾರು ಬರಿಬೇಕಂತಿದ್ರ, ಅವರೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಶುಭ ಸುದ್ದಿ. ಯಾಕಂದ್ರೆ ಕೆ ಎಸ್ ನೀವೇನು ಎಕ್ಸಾಮ್ ಬರಿತೀರಲ್ಲ, ಅದಕ್ಕೆ ನೀವು ಫಸ್ಟೇ ಒಂದು ಕೋಚಿಂಗ್ ಬೇಕಾಗುತ್ತೆ. ಸೊ ಆ ಕೋಚಿಂಗ್ನ ಇವಾಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾರ ಕಡೆಯಿಂದ ಅಂದರೆ ಸಂತೋಷ್ ಲ್ಯಾಡ್ ಫೌಂಡೇಶನ್, ಸಂತೋಷ್ LAD ಲ್ಯಾಡ್ ಫೌಂಡೇಶನಿಂದ ಫ್ರೀಯಾಗಿ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಯಾರ್ಯಾರು ಬರಿಬೇಕಂತಿದ್ರ ನಿಮ್ಗೆ ಇದೊಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಈ ಸೌಲಭ್ಯನ ಪಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಂಥ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಓಕೆನಾ? ಕ್ಯಾಸ್ಟ್ ಆ ಕ್ಯಾಸ್ಟ್ ಆಗಿರಬೇಕು, ಈ ಕ್ಯಾಸ್ಟು, ಆ ಥರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇದ್ರ ಸೌಲಭ್ಯನ ಪ್ರತಿಯೊಬ್ಬರು ಕೂಡ ಪಡ್ಕೋಬೋದು, ಪಡ್ಕೊಳ್ಳಿ. ಓಕೆನಾ? ಓಕೆ, ಇದ್ರ ರಿಲೇಟೆಡ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಆ ಕಾಂಟ್ಯಾಕ್ಟ್ ನಂಬರ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅವ್ರಿಗೆ ಕಾಲ್ ಮಾಡಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದ್ರು ಬೇಕಾದ್ರೆ ಅವ್ರನ್ನ ಕಾಲ್ ಮಾಡಿ ಕೇಳ್ಕೊಬೋದು. ಆಮೇಲೆ ಇದನ್ನ ಹೇಗೆ ಪಡ್ಕೊಳ್ಳೋದಂದ್ರೆ, ಇದಕ್ಕೆ ನೀವು ಗೂಗಲ್ ಫಾರ್ಮ್ ಮೂಲಕ ಒಂದು ಅಪ್ಲಿಕೇಶನ್ ಅಂದರೆ ಜಸ್ಟ್ ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಕೊಡಬೇಕಷ್ಟೇ. ಓಕೆನಾ? ಗೂಗಲ್ ಫಾರ್ಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಲಿಂಕ್ ಇರುತ್ತೆ. ಸೊ ನೀವು ಹೋಗಿ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಓಕೆನಾ? ಆಮೇಲೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದಾರೆ, ಒಂದು 3-4 ನಂಬರ್ಸ್ ಇದೆ, ಫೋನ್ ನಂಬರ್ಸು. ಆ ನಂಬರ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವೇನೇ ಇನ್ಫಾರ್ಮೇಷನ್ ಬೇಕಿದ್ರೂ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಬೋದು. ಓಕೆನಾ? ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಕೇಳಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ. ನೀವು ಅಂದ್ಕೊಂಡಿರ್ಬೋದು ಕಮೆಂಟ್ಸು ಮಾಡಿ ಮಾಡಿ ಅಂತ ಸುಮ್ಮನೆ ಎಲ್ಲ ಹೇಳ್ತಾರೆ, ಆದರೆ ಯಾರು ರಿಪ್ಲೈ ಅಂತೂ ಮಾಡೋದೇ ಇಲ್ಲ ಅಂತ. ಬಟ್ ನೀವು ನನ್ನ ಬೇರೆ ವೀಡಿಯೋಗಳು ಹೋಗಿ ಚೆಕ್ ಮಾಡ್ಕೊಳ್ಳಿ, ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈಯನ್ನು ಮಾಡಿದ್ದೀನಿ. ಓಕೆನಾ? ಪ್ರತಿಯೊಬ್ಬರು ಕಮೆಂಟ್ಗೂ ನಾನು ಓದ್ಬಿಟ್ಟು ರಿಪ್ಲೈ ಮಾಡಿದ್ದೀನಿ. ಓಕೆನಾ? ಓಕೆ, ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇದು ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೂ ಕೂಡ ಇನ್ನೊಬ್ರು ಯಾರೋ ಕೆ ಎಸ್ ಬರಿಬೇಕಂತ ಇರ್ತಾರೆ, ಸೊ ಅವ್ರಿಗೆ ಕೋಚಿಂಗ್ ಬೇಕಾಗಿರುತ್ತೆ. ಕಾರಣಾಂತರಗಳಿಂದ ಅವರು ಹಣದ ತೊಂದರೆಯಿಂದ ಅವ್ರಿಗೆ ಕೋಚಿಂಗ್ ಹೋಗೋಕೆ ಆಗದೇ ಇರ್ಬೋದು. ಸೊ ಅದಕ್ಕೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ. ಓಕೆನಾ? ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಯೂಸ್ ಆಗಿಲ್ಲ ಅಂದ್ರೂ ಕೂಡ ಇನ್ನೊಬ್ರಿಗೆ ಯಾರಿಗೂ ಯೂಸ್ ಆಗುತ್ತೆ. ಸೊ ನಿಮ್ಮಿಂದ ಅವ್ರಿಗೆ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಓಕೆನಾ? ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಇಷ್ಟ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.